ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ ಕೆಲ ವರ್ಷಗಳ ಹಿಂದೆ ಕನ್ನಡದಲ್ಲಿ ಸಾಕಷ್ಟು ರೀಮೇಕ್ ಸಿನಿಮಾಗಳು ನಿರ್ಮಾಣ ಆಗುತ್ತಾ ಇದ್ದವು ಆದರೆ ಇದೀಗ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಶುರುವಾಗಿದ್ದು ರೀಮೇಕ್ ಸಿನಿಮಾಗಳನ್ನು ನೋಡುಗರ ಸಂಖ್ಯೆ ಮತ್ತು ರೀಮೇಕ್ ಸಿನಿಮಾ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ ಈ ಹಿಂದೆ ರೀಮೇಕ್ ಸಿನಿಮಾಗಳೇ ಸಾಕಷ್ಟು ನಟರಿಗೆ ದೊಡ್ಡ ಬ್ರೇಕ್ ತಂದು ಕೊಟ್ಟಿರುವುದು ಇದೆ ಕೆಲವೊಮ್ಮೆ ಸಿನಿಮಾದ ಕಥೆಯಲ್ಲಿ ಬದಲಾವಣೆ ಮಾಡಿಕೊಂಡು ರೀಮೇಕ್ ಮಾಡಿದವರು ಇದ್ದಾರೆ ಎಷ್ಟೋ ಸಲ ಒರಿಜಿನಲ್ ಸಿನಿಮಾವನ್ನ ಮೀರಿಸುವಂತೆ ರೀಮೇಕ್ ಸಿನಿಮಾಗಳು ಕನ್ನಡದಲ್ಲಿ ಸಕ್ಸೆಸ್ ಕಂಡಿವೆ ಅಂತ ಒರಿಜಿನಲ್ ಸಿನಿಮಾಗಳನ್ನ ಮೀರಿಸಿ ಬ್ಲಾಕ್ ಬಸ್ಟರ್ ಹಿಟ್ ಆದ ಸಿನಿಮಾಗಳು ಯಾವುವು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಜಮಾನ ವಿಜಯಕಾಂತ್ ಅವರು ಅಭಿನಯಿಸಿರುವ ತಮಿಳಿನ ವಾನತ್ತೆ ಪೋಲ ಎಂಬ ಸಿನಿಮಾವನ್ನು ಕನ್ನಡಕ್ಕೆ 23 ವರ್ಷಗಳ ಹಿಂದೆ ಯಜಮಾನ ಆಗಿ ತೆರೆ ಮೇಲೆ ತರಲಾಗಿತ್ತು ವಾನತ್ತೆ ಪೋಲ ಸಿನಿಮಾ ತಮಿಳಿನಲ್ಲಿ ಹಿಟ್ ಆಗಿತ್ತು ಆದರೆ ಕನ್ನಡದಲ್ಲಿ ಯಜಮಾನ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಎಲ್ಲರ ಹುಬ್ಬೇರಿಸಿತ್ತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡು ಎಲ್ಲರ ಗಮನ ಸೆಳೆದಿದ್ದರು ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ್ದ ಈ ಸಿನಿಮಾ ಇಂದಿಗೂ ಸಾರ್ವಕಾಲಿಕ ಹಿಟ್ ಸಿನಿಮಾವಾಗಿದೆ ತಮಿಳಿನ ರೀಮೇಕ್ ಆಗಿದ್ದರೂ ಮೂಲ ಭಾಷೆಗಿಂತ ಕನ್ನಡದಲ್ಲಿ ದೊಡ್ಡ ಹಿಟ್ ಆಗಿತ್ತು ಯಜಮಾನ ಸಿನಿಮಾ ಆಪ್ತ ಮಿತ್ರ 2004ರಲ್ಲಿ ಬಿಡುಗಡೆಯಾಗಿದ್ದ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಆಪ್ತ ಮಿತ್ರ ಇದು ಮಲಯಾಳಂನ ಮಣಿ ಚಿತ್ರತಾಜು ಸಿನಿಮಾದ ರೀಮೇಕ್ ಆಗಿದ್ದು ಮಣಿ ಚಿತ್ರತಾಜು ಸಿನಿಮಾದ ಕಥೆಯನ್ನು ಒಂದಷ್ಟು ಬದಲಾವಣೆ ಮಾಡಿ ಕನ್ನಡಕ್ಕೆ ತರಲಾಗಿತ್ತು ವಿಷ್ಣುವರ್ಧನ್ ಸೌಂದರ್ಯ ಅವರ ನಟನೆಯ ಆಪ್ತ ಮಿತ್ರ ಸಿನಿಮಾ ಬರೆದ ದಾಖಲೆಗಳು ಒಂದೆರಡಲ್ಲ ಈ ಹಾರರ್ ಸಿನಿಮಾ ಸತತ 1 ವರ್ಷ ಪ್ರದರ್ಶನವನ್ನು ಕಂಡು ಬಾಕ್ಸ್ ಆಫೀಸ್ ಅನ್ನು ಧೂಳೆಬ್ಬಿಸಿತ್ತು ಸತತ ಸಿನಿಮಾಗಳಿಂದ ಸೋತು ಕಂಗೆಟ್ಟಿದ್ದಂಥ ನಟ ಕಂ ನಿರ್ಮಾಪಕ ದ್ವಾರಕೀಶ್ ಅವರಿಗೆ ಆಪ್ತ ಮಿತ್ರ ಸಿನಿಮಾ ಭಾರಿ ಲಾಭ ತಂದುಕೊಟ್ಟಿದ್ದು 5 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಸಹ ಬಾಚಿಕೊಂಡಿತ್ತು ಹುಚ್ಚ ನಟ ಕಿಚ್ಚ ಸುದೀಪ್ ಅವರ ವೃತ್ತಿ ಜೀವನಕ್ಕೆ ಮಹತ್ವದ ತಿರುವು ಕೊಟ್ಟ ಸಿನಿಮಾ ಹುಚ್ಚ ಸಿನಿಮಾ ಇದು ತಮಿಳಿನ ಸೇತು ಸಿನಿಮಾದ ರೀಮೇಕ್ ಆಗಿದ್ದು ತಮಿಳಿನಲ್ಲಿ ಚಿಯಾನ್ ವಿಕ್ರಮ್ ಅವರು ಅಭಿನಯಿಸಿದ್ದಂಥ ಸೇತು ಸಿನಿಮಾ ತಮಿಳಿನಲ್ಲಿ ಹಿಟ್ ಆಗಿ ಸಕ್ಸಸ್ ಕಂಡಿತ್ತು ಆದರೆ ಕನ್ನಡದಲ್ಲಿ ಹುಚ್ಚ ಸಿನಿಮಾ ದಾಖಲೆಗಳನ್ನೆಲ್ಲ ಪುಡಿ ಮಾಡಿ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಮೂಡಿಬಂದ ಹುಚ್ಚ ಸಿನಿಮಾದಲ್ಲಿನ ಸುದೀಪ್ ಅವರ ನಟನೆಗೆ ಪ್ರೇಕ್ಷಕರು ಫಿದಾ ಆಗಿದ್ದರು ಹಾಡುಗಳಂತೂ ಈಗಲೂ ಸಖತ್ ಟ್ರೆಂಡಿಂಗ್ನಲ್ಲಿವೆ ಸಿನಿಮಾದಲ್ಲಿ ಬರುವ ಕಿಚ್ಚ ಎನ್ನುವ ಪಾತ್ರದಲ್ಲಿ ನಟಿಸಿದ್ದ ಸುದೀಪ್ ಅವರು ಮುಂದೆ ತಮ್ಮ ಹೆಸರನ್ನು ಅದೇ ಹೆಸರಿನೊಂದಿಗೆ ಸೇರಿಸಿಕೊಂಡರು ಚೆಲುವಿನ ಚಿತ್ತಾರ 2007ರಲ್ಲಿ ಬಿಡುಗಡೆಯಾದ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚೆಲುವಿನ ಚಿತ್ತಾರ ಸಿನಿಮಾ ಅಭೂತಪೂರ್ವ ಯಶಸ್ಸನ್ನು ಕಂಡಿತ್ತು ಚೆಲುವಿನ ಚಿತ್ತಾರ ಸಿನಿಮಾ ತಮಿಳಿನ ಕಾದಲ್ ಸಿನಿಮಾದ ರೀಮೇಕ್ ಆಗಿದ್ದು ತಮಿಳಿನಲ್ಲಿಯೂ ಈ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡಿತ್ತು ಆದರೆ ಕನ್ನಡದಲ್ಲಿ ಚೆಲುವಿನ ಚಿತ್ತಾರ ಸಿನಿಮಾ ಮಾಡಿದ ದಾಖಲೆಗಳು ಒಂದೆರಡಲ್ಲ ಈ ಸಿನಿಮಾ ಗಣೇಶ್ ಅವರಿಗೆ ಗೋಲ್ಡನ್ ಸ್ಟಾರ್ ಎಂಬ ಬಿರುದನ್ನು ನೀಡಿದ್ದು ಹೀರೋಯಿನ್ ಅಮೂಲ್ಯಗೆ ದೊಡ್ಡ ಬ್ರೇಕ್ ತಂದುಕೊಂಡು ಕನ್ನಡದ ಎವರ್ಗ್ರೀನ್ ಸಿನಿಮಾಗಳ ಲಿಸ್ಟ್ಗೆ ಈ ಸಿನಿಮಾ ಸೇರಿದೆ ರಕ್ತ ಕಣ್ಣೀರು 2003ರಲ್ಲಿ ತೆರೆಗೆ ಬಂದ ಸಾಧು ಕೋಕಿಲ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಮೊದಲ ಸಿನಿಮಾ ರಕ್ತ ಕಣ್ಣೀರು ಸಿನಿಮಾ ಇದು ತಮಿಳಿನ ರಥ ಕಣ್ಣೀರ್ ಸಿನಿಮಾದ ರೀಮೇಕ್ ಆಗಿದ್ದು ತಮಿಳಿನ ಹಳೆಯ ಕ್ಲಾಸಿಕ್ ಸಿನಿಮಾವನ್ನು ಕನ್ನಡದಲ್ಲಿ ಕಥೆಯನ್ನು ಸ್ವಲ್ಪ ಬದಲಾವಣೆ ಮಾಡಿ ಮಾಡರ್ನ್ ಟಚ್ ಕೊಟ್ಟು ರಚಿಸಲಾಗಿದೆ ಮೋಹನನಾಗಿ ಕನ್ನಡದಲ್ಲಿ ಉಪ್ಪಿ ನಟನೆಯನ್ನು ಯಾರೂ ಮರೆಯಲು ಸಾಧ್ಯವೇ ಇಲ್ಲ ಇನ್ನು ಕಾಂತ್ ಆಗಿ ರಮ್ಯಾ ಕೃಷ್ಣ ಅವರು ಕೂಡ ಮನೋಜ್ಞವಾಗಿ ನಟಿಸಿದ್ದರು ಸಿನಿಮಾದ ಡೈಲಾಗ್ಗಳು ಮತ್ತು ಹಾಡುಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಒಟ್ಟಾರೆ ಈ ಸಿನಿಮಾ ತಮಿಳಿಗಿಂತ ಕನ್ನಡದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ಇಂದಿಗೂ ಈ ಸಿನಿಮಾ ಎಲ್ಲರ ನೆಚ್ಚಿನ ಸಿನಿಮಾವಾಗಿದೆ ಹುಡುಗರು ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಮೂಡಿಬಂದ ಹುಡುಗರು ಸಿನಿಮಾವನ್ನು ಪವರ್ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಮಿಳಿನ ನಾಡೋಡಿ ಗರ್ಲ್ ಸಿನಿಮಾವನ್ನು ನೋಡಿ ಬಹಳ ಮೆಚ್ಚಿ ಕನ್ನಡಕ್ಕೆ ತಂದಿದ್ದರು ದೊಡ್ಡಮನೆ ಬ್ಯಾನರ್ನಲ್ಲಿ ಮೂಡಿಬಂದ ಹುಡುಗರು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬಹಳ ಸದ್ದು ಮಾಡಿ ಫಿಲ್ಮ್ಫೇರ್ ಮತ್ತು ಸೈಮಾ ಅವಾರ್ಡನ್ನು ಪಡೆದು ವರ್ಷದ ಸೂಪರ್ ಹಿಟ್ ಸಿನಿಮಾ ಆಗಿ 30 ಕೋಟಿಗೂ ಅಧಿಕ ಹಣವನ್ನು ಬಾಚಿಕೊಂಡಿತ್ತು ಗಜ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನವ್ಯ ನಾಯರ್ ಅವರ ಕಾಂಬಿನೇಷನ್ನಲ್ಲಿ ಬಂದ ಗಜ ಸಿನಿಮಾ ತೆಲುಗಿನಲ್ಲಿ ರವಿತೇಜ್ ಅವರು ಅಭಿನಯಿಸಿದ್ದ ಭದ್ರಾ ಸಿನಿಮಾದ ರೀಮೇಕ್ ಆಗಿತ್ತು ಗಜ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಿ ದರ್ಶನ್ ಅವರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ ಎಂಬ ಬಿರುದನ್ನು ತಂದುಕೊಟ್ಟಿತ್ತು ಬುಲ್ ಬುಲ್ ಚಾಲೆಂಜಿಂಗ್ ಸ್ಟಾರ್ ದೀಪೋಸ್ ದರ್ಶನ್ ಮತ್ತು ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರ ಕಾಂಬಿನೇಷನ್ಲಿ ಬಂದ ಈ ಸಿನಿಮಾ 2013ರ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಆಗಿದ್ದು ಬಾಕ್ಸ್ ಆಫೀಸನ್ನು ಧೂಳಿಪಟ ಮಾಡಿತ್ತು ತೆಲುಗಿನ ಡಾರ್ಲಿಂಗ್ ಸಿನಿಮಾದ ಕಥೆಯನ್ನು ಬದಲಾವಣೆ ಮಾಡಿ ಕನ್ನಡದಲ್ಲಿ ಬುಲ್ಬುಲ್ ಹೆಸರಿನಲ್ಲಿ ತೆರೆ ಮೇಲೆ ತರಲಾಗಿದ್ದು ಈ ಸಿನಿಮಾ ಹ್ಯೂಜ್ ಸಕ್ಸಸ್ಸನ್ನು ಕಂಡಿದ್ದಷ್ಟೇ ಅಲ್ಲದೆ ರಚಿತಾರಾಮ್ ಅವರಿಗೆ ಈ ಸಿನಿಮಾ ದೊಡ್ಡ ಬ್ರೇಕ್ ತಂದುಕೊಟ್ಟಿತ್ತು
ರಾಜಾ ಹುಲಿ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಮೇಘನಾ ರಾಜ್ ಅವರು ಅಭಿನಯಿಸಿರುವ ರಾಜಾ ಹುಲಿ ಸಿನಿಮಾ ತಮಿಳಿನ ಸುಂದರ ಪಾಂಡಿಯನ್ ಸಿನಿಮಾದ ರೀಮೇಕ್ ಆಗಿದ್ದು ಕನ್ನಡದಲ್ಲಿ ಈ ಸಿನಿಮಾ ಒಳ್ಳೆಯ ಸದ್ದು ಮಾಡಿತ್ತು. ಯಶ್ ಅವರ ಕಾಮಿಡಿ ಜೊತೆಗೆ ಸಿನಿಮಾದ ಹಾಡುಗಳು ಮತ್ತು ಡೈಲಾಗ್ಗಳು ಸಿನಿ ಪ್ರೇಕ್ಷಕರನ್ನ ಹುಚ್ಚರಾಗಿಸಿದ್ದವು. ಯಶ್ ಅವರು ಡ್ರಾಮಾ ಹಾಗೂ ಗೂಗ್ಲಿ ಸಿನಿಮಾದ ಬಳಿಕ ಇದು ಮೂರನೇ ಹಿಟ್ ಸಿನಿಮಾವಾಗಿದ್ದು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾ ಕೊಟ್ಟ ಯಶ್ ಇಂದು ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ರಾಮಾಚಾರಿ. ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ ಮೂಡಿಬಂದ ರಾಮಾಚಾರಿ ಸಿನಿಮಾದಲ್ಲಿ ಕ್ರೇಜಿ ಸ್ಟಾರ್ ವೀರವಿಚಂದ್ರನ್ ಮತ್ತು ಮಾಲಾಶ್ರೀ ಅವರು ಲೀಡ್ ರೋಲ್ನಲ್ಲಿ ನಟಿಸಿದ್ದರು. ರಾಮಾಚಾರಿ ಸಿನಿಮಾ ತಮಿಳಿನ ಚಿನ್ನ ತಂಬಿ ಸಿನಿಮಾದ ರೀಮೇಕ್ ಆಗಿದ್ದು ತಮಿಳಿನಲ್ಲಿ ಈ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡಿತ್ತು. ಶಾಂತಿ ಕ್ರಾಂತಿ ಸಿನಿಮಾದ ಸೋಲಿನಿಂದ ಕಂಗೆಟ್ಟಿದ್ದಂಥ ರವಿಚಂದ್ರನ್ ಅವರಿಗೆ ರಾಮಾಚಾರಿ ಸಿನಿಮಾ ಗೆಲುವಿನ ನಗೆ ಬೀರಲು ಕಾರಣವಾಯಿತು. ಇದಿಷ್ಟು ಒರಿಜಿನಲ್ ಸಿನಿಮಾಗಳನ್ನು ಮೀರಿಸಿ ರೀಮೇಕ್ ಆದ ಕನ್ನಡದ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಸಕ್ಸಸ್ ಕಂಡಿರುವುದರ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಜಾಗುವಾರಕ್ಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.